ನಮಸ್ಕಾರ ನಾನು ಗಾಯತ್ರಿ ಕೊಳಲಿಸ್ ಕಿಚನ್ ವೀಕ್ಷಕರಿಗೆ ನವರಾತ್ರಿಯ ಹಾರ್ದಿಕ ಶುಭಾಶಯಗಳು ಇವತ್ತಿನ ವಿಡಿಯೋದಲ್ಲಿ ಉಡುಪಿ ಸ್ಪೆಷಲ್ ಹಯಗ್ರೀವ ಮಡ್ಡಿ ಯಾವ ರೀತಿ ಮಾಡೋದು ಅಂತ ತೋರಿಸ್ತಾ ಇದ್ದೇನೆ ಇದು ನವರಾತ್ರಿ ನೈವೇದ್ಯಕ್ಕೆ ಮಾಡಬಹುದಾದ ರೆಸಿಪಿ ಕೂಡ ಹೌದು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ನಾನಿಲ್ಲಿ ಒಂದು ಕಪ್ ಆಗುವಷ್ಟು ಕಡಲೆ ಬೇಳೆ ತಗೊಂಡಿದ್ದೇನೆ ಚೆನ್ನಾಗಿ ಒಂದೆರಡು ಬಾರಿ ತೊಳಿಬೇಕು ಸಾಕಷ್ಟು ನೀರು ಸೇರಿಸಿ ತೊಳೆದು ನೀರನ್ನು ತೆಗೆದು ಕುಕ್ಕರಿಗೆ ಹಾಕಿ ಕಡಲೆ ಬೇಳೆಯನ್ನು ಬೇಯಿಸಬೇಕು ಒಂದು ಕಪ್ಗೆ ಮೂರು ಕಪ್ನ ಹಾಗೆ ನೀರು ಸೇರಿಸಿ ಬೇಳೆಯನ್ನು ಮೆದುವಾಗಿ ಬೇಯಿಸಬೇಕು ಮುಚ್ಚಳ ಮುಚ್ಚಿ ಐದು ವಿಸಿಲ್ ಹಾಕಿ ಬೇಳೆಯನ್ನು ಬೇಯಿಸ್ತಾ ಇದ್ದೇನೆ ಬೇಳೆಯನ್ನು ಎಷ್ಟರ ಮಟ್ಟಿಗೆ ಬೇಯಿಸ್ಬೇಕು ಅಂದರೆ ಬೇಳೆ ಇಡಿಯಾಗಿ ಇರ್ಲೂ ಬೇಕು ಕೈಯಿಂದ ಬೇಳೆಯನ್ನು ಸುಲಭದಲ್ಲಿ ಹಿಸುಕೋದಕ್ಕೆ ಬರಲೂ ಬೇಕು ಅಂದ್ರೆ ಬೇಳೆ ಮೆತ್ತಗೆ ಬೆಂದಿರಬೇಕು ಹಂಗಂತ ಕರಗಬಾರ್ದು ಈ ಹದದಲ್ಲಿ ಕಡಲೆ ಬೇಳೆಯನ್ನು ಬೇಯಿಸ್ಕೊಳ್ಳೋದು ಹೈಗ್ರೀವ ಮಾಡೋದಕ್ಕೆ ತುಂಬಾ ಮುಖ್ಯ ನೋಡಿ ವಿಡಿಯೋದಲ್ಲಿ ನೋಡ್ತಿರ್ಬೋದು ಈ ರೀತಿಯಾಗಿ ಬೇಯಿಸ್ಬೇಕು ದಪ್ಪತಳದ ಬಾಣಲೆಗೆ ಅರ್ಧ ಕಪ್ಪಿನಷ್ಟು ಒಣಕೊಬ್ಬರಿ ಹಾಕಿ ಬಿಸಿ ಮಾಡ್ತಾ ಇದ್ದೇನೆ ಒಂದೆರಡು ನಿಮಿಷ ಇದನ್ನು ಹುರ್ಕೊಂಡ್ರೆ ಸಾಕು ಕಲರ್ ಎಲ್ಲ ಚೇಂಜ್ ಆಗಬೇಕಾಗಿಲ್ಲ ಹುರಿದಿರುವ ಕೊಬ್ಬರಿಯನ್ನು ಬೇರೆ ಪ್ಲೇಟಿಗೆ ವರ್ಗಾಯಿಸಿ ನಂತರ ಒಂದು ಚಮಚ ತುಪ್ಪ ಹಾಕಿ ಹತ್ತು ಗೋಡಂಬಿ ಚೂರುಗಳನ್ನು ಸೇರಿಸಿ ಗೋಡಂಬಿಯನ್ನು ಹುರಿದು ಬೌಲ್ಗೆ ವರ್ಗಾಯಿಸಿಕೊಳ್ಳಿ ನಂತರ ಅದೇ ಬಾಣಲೆಗೆ ಎರಡು ಚಮಚದಷ್ಟು ಗಸಗಸ ಹಾಕಿ ಹುರಿಬೇಕು ಗಸಗಸ ಹುರ್ಕೊಂಡಾದ್ಮೇಲೆ ಬೌಲ್ಗೆ ವರ್ಗಾಯಿಸಿಟ್ಟುಕೊಳ್ಳಿ ನಂತರ ಅದೇ ಬಾಣಲೆಗೆ ಮುಕ್ಕಾಲು ಕಪ್ನಷ್ಟು ಬೆಲ್ಲವನ್ನು ಹಾಕಿ ಬೆಲ್ಲ ಕರಗಿಸಬೇಕು ಬೆಲ್ಲದಲ್ಲಿ ಕಲ್ಮಶಗಳಿದ್ರೆ ಶೋಧಿಸಿ ನಂತರ ಉಪಯೋಗಿಸಬೇಕು ಬೆಲ್ಲ ಕರಗಿದ ನಂತರ ಬೇಯಿಸಿಟ್ಟಿರುವಂತಹ ಕಡಲೆ ಬೇಳೆಯನ್ನು ನೀರು ಸಮೇತವಾಗಿ ನಾನು ಹಾಕ್ತಾ ಇದ್ದೇನೆ ಇಷ್ಟರ ಮಟ್ಟಿಗೆ ನೀರು ಇರಲೇಬೇಕು ಹಾಗಿದ್ರೆ ಮಾತ್ರ ಹೈಗ್ರೀವ ಮಡ್ಡಿಯ ಕನ್ಸಿಸ್ಟೆನ್ಸಿ ಕರೆಕ್ಟಾಗಿ ಬರೋದು ಇನ್ನು ಚೆನ್ನಾಗಿ ಕುದಿಸ್ಬೇಕು ನೀರಿನಂಶ ಜಾಸ್ತಿ ಇದ್ದಿದ್ರಿಂದ ಐದು ನಿಮಿಷ ಹೈ ಫ್ಲೇಮ್ನಲ್ಲಿ ಇದನ್ನು ಕುದಿಸ್ಬೇಕಾಗತ್ತೆ ಈಗ ನೋಡಿ ಮಿಶ್ರಣ ಸ್ವಲ್ಪ ಮಟ್ಟಿಗೆ ರೆಡ್ಯೂಸ್ ಆಗ್ತಾ ಬಂತು ಇನ್ನು ಹುರಿದಿಟ್ಟಂತಹ ಒಣ ಕೊಬ್ಬರಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಎರಡು ಟೇಬಲ್ ಚಮಚದಷ್ಟು ತುಪ್ಪ ಹಾಕ್ತಾ ಇದ್ದೇನೆ ತುಪ್ಪ ಹಾಕಿದಷ್ಟು ಹೈಗ್ರೀವದ ರುಚಿ ಕೂಡ ಚೆನ್ನಾಗಿ ಬರುತ್ತೆ ಎರಡು ನಿಮಿಷ ಕೈಯಾಡಿಸ್ತಾ ಕುದಿಸುವುದನ್ನು ಮುಂದುವರಿಸಿ ನಂತರ ಹುರಿದಿಟ್ಟಂತಹ ಗೋಡಂಬಿ ಹಾಗೂ ಗಸಗಸ ಹಾಕಿ ಒಂದು ಚಮಚ ಏಲಕ್ಕಿ ಪುಡಿಯನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ ಕೊನೆಯಲ್ಲಿ ಒಂದು ಟೇಬಲ್ ಚಮಚದಷ್ಟು ತುಪ್ಪ ಹಾಕಿ ಗ್ಯಾಸ್ ಫ್ಲೇಮನ್ನು ಆರಿಸಿ ನೋಡಿ ತಯಾರಿಸಿರುವ ಹೈಗ್ರೀವ ಮಡ್ಡಿ ಈ ಹದದಲ್ಲಿರಬೇಕು ಇದು ಹೈಗ್ರೀವ ಮಡ್ಡಿಯ ಕರೆಕ್ಟ್ ಆಗಿರುವಂತಹ ಕನ್ಸಿಸ್ಟೆನ್ಸಿ ಉಡುಪಿ ಸ್ಪೆಷಲ್ ಹೈಗ್ರೀವ ಮಡ್ಡಿ ನೀವು ಕೂಡ ನವರಾತ್ರಿಗೆ ಮಾಡಿ ನೋಡಿ ಹೇಗಾಗಿದೆ ಅಂತ ಕಾಮೆಂಟ್ ಮೂಲಕ ತಿಳಿಸಿ ಇವತ್ತಿನ ವಿಡಿಯೋ ಯೂಸ್ಫುಲ್ ಅಂತ ಅನಿಸಿದ್ರೆ ವಿಡಿಯೋಕ್ಕೊಂದು ಲೈಕ್ ಮಾಡಿ ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಹಾಗೆಯೇ ಚಾನೆಲ್ಗೆ ಹೊಸಬ್ರಾಗಿದ್ರೆ ದಯವಿಟ್ಟು ವಿಡಿಯೋವನ್ನು ಸಬ್ಸ್ಕ್ರೈಬ್ ಆಗಿ ನೋಡಿ ಅಂತ ಕೇಳ್ತಾ ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ರೆಸಿಪಿ ಜೊತೆ ಮತ್ತೆ ಭೇಟಿಯಾಗೋಣ ಧನ್ಯವಾದಗಳು